ಇವತ್ತಂತಿಲ್ಲ, ವಿಳಂಬ ಜಾಮೀನು ಮಂಜೂರು ವೇಳೆ ನ್ಯಾಯಾಗ ಇಷ್ಟು ಒಂದು ಪಾಯಿಂಟ್ ಹೇಳಿದ್ರು ನಿಮಗೆ ಅಂದ್ರೆ ಅಡ್ವಾನ್ಸ್ ಆಗಿ ತಾವು ಟ್ರಯಲ್ ಕೋರ್ಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ರಿ ಅಂತ. ಕಾನೂನು ಪ್ರಕ್ರಿಯೆ ಬಗ್ಗೆ ಅಲ್ಲಿ ನಾವು ಉಂಟು ಸಾಹೇಬರು, ಅದ್ರ ಬಗ್ಗೆ ಚರ್ಚೆ ಬೇಡ. ಎಲ್ಲಾ ರೀತಿ ಸರಿಯಾಗಿ ಆಗಿದೆ. ಗೌಡ್ರಿಗೂ ಕೂಡ ಅಲ್ಲೇ ಜಾಮೀನು ಮಂಜೂರಾಗಿದೆ, ಗೌಡ್ರ ಕಾರ್ಯಕರ್ತರಿಗೂ ಮಂಜೂರಾಗಿದೆ. ಸೋಮವಾರ ಎಲ್ಲ ಕಾರ್ಯಕರ್ತರು ಜಾಮೀನು ಅವ್ರು ಏನು ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ, ಆ ಜಾಮೀನು ನಾವು ಕೊಟ್ಟು ಎಲ್ಲ ಕಾರ್ಯಕರ್ತರು ಹೊರಗಡೆ ತಗೋಬರ್ತೀವಿ, ಮತ್ತೆ ನಾರಾಯಣ ಗೌಡ್ರು ಹೊರಗಡೆ ಬರ್ತೀವಿ. ಕುಮಾರ್ ಎಲ್ ಜಿ ಇವತ್ತಂತಿಲ್ಲ ವಿಳಂಬ ಜಾಮೀನು ಮಂಜೂರು ವೇಳೆ ನ್ಯಾಯಾಗ ಇಷ್ಟು ಒಂದು ಪಾಯಿಂಟ್ ಹೇಳಿದ್ರು ನಿಮಗೆ ಅಂದ್ರೆ ಅಡ್ವಾನ್ಸ್ ಆಗಿ ತಾವು ಟ್ರಯಲ್ ಕೋರ್ಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ರಿ ಅಂತ. ದಯವಿಟ್ಟು ಅದ್ರ ಬಗ್ಗೆ ಕಾನೂನು ಪ್ರಕ್ರಿಯೆ ಬಗ್ಗೆ ಅಲ್ಲಿ ನಾವು ಉಂಟು ಸಾಹೇಬರು, ಅದ್ರ ಬಗ್ಗೆ ಚರ್ಚೆ ಬೇಡ. ಎಲ್ಲಾ ರೀತಿ ಸರಿಯಾಗಿ ಆಗಿದೆ. ಗೌಡ್ರಿಗೂ ಕೂಡ ಅಲ್ಲೇ ಜಾಮೀನು ಮಂಜೂರಾಗಿದೆ, ಗೌಡ್ರ ಕಾರ್ಯಕರ್ತರಿಗೂ ಮಂಜೂರಾಗಿದೆ. ಸೋಮವಾರ ಎಲ್ಲ ಕಾರ್ಯಕರ್ತರು ಜಾಮೀನು ಅವ್ರು ಏನು ಕೊಡಬೇಕು ಅಂತ ನ್ಯಾಯಾಲಯ ಆದೇಶ ಮಾಡಿದೆ, ಆ ಜಾಮೀನು ನಾವು ಕೊಟ್ಟು ಎಲ್ಲ ಕಾರ್ಯಕರ್ತರು ಹೊರಗಡೆ ತಗೋಬರ್ತೀವಿ, ಮತ್ತೆ ನಾರಾಯಣ ಗೌಡ್ರು ಹೊರಗಡೆ ಬರ್ತೀವಿ. ಕುಮಾರ್ ಎಲ್ಜಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.